ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ. ನಾನು ಕಳೆದ ಸೆಷನ್ನಲ್ಲಿ ಈ ಜಿ ಕಾಂಪ್ರೆಸ್ ಅನ್ನೋ ಒಂದು ಸಾಫ್ಟ್ವೇರಲ್ಲಿ ಕೆಲವು ಚಟುವಟಿಕೆಗಳನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದನ್ನೆಲ್ಲ ನೀವು ಕೂಡ ಟ್ರೈ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಇಲ್ಲಿ ಓಪನ್ ಮಾಡ್ತೀನಿ ನೋಡಿ. ಸೊ ನಾನು ಕಳೆದ ಸೆಷನ್ನಲ್ಲಿ ನಿಮಗೆ ಈ ಕೀಬೋರ್ಡ್ ಮತ್ತು ಮೌಸ್ ನಿಮಗೆ ಪರಿಚಯ ಆಗೋದಕ್ಕೆ ಸೊ ಈ ಥರ ಕೆಲವು ಚಟುವಟಿಕೆಗಳನ್ನು ನಿಮಗೆ ತೋರಿಸಿದ್ದೆ. ಅದನ್ನೆಲ್ಲ ನೀವು ಟ್ರೈ ಮಾಡಿದ್ದೀರಾ, ಅದ್ರ ಮೂಲಕ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀವಿ. ಸೊ ಇವತ್ತಿನ ಈ ಸೆಷನ್ನಲ್ಲಿ ನಾವು ನಿಮಗೆ ಈ ಸೆಕ್ಷನ್ ಹೇಳ್ಕೊಡ್ತೀವಿ. ಈ ಸೆಕ್ಷನ್ನಲ್ಲಿ ಹಲವಾರು ಗೇಮ್ಸ್ ಇದೆ, ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸೊ ಈ ಸೆಕ್ಷನ್ನಲ್ಲಿ ನಿಮಗೆ ನಿಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಿರೋ ಹಲವು ಮಾಹಿತಿಗಳಿದೆ, ಸೊ ಕೆಲವು ಚಟುವಟಿಕೆಗಳಿದೆ. ಸೊ ಇದರಲ್ಲಿ ಬೇಸಿಕ್ ಇದೆ, ಸ್ವಲ್ಪ ಅಡ್ವಾನ್ಸ್ ಕೂಡ ಇದೆ. ಅದನ್ನು ಹೇಗೆ ಮಾಡೋದು ಅದ್ರ ಬಗ್ಗೆ ನಿಮಗೆ ಒಂದೊಂದಾಗಿ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ರೀಬಿಲ್ಡ್ ದ ಮೊಸಾಯಿಕ್, ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಆರ್ಡರ್ ಏನಿದೆಯಲ್ಲ ಅದೇ ತರ ನಾವು ಕ್ಲಿಕ್ ಮಾಡ್ಬೇಕಷ್ಟೇ. ಸೊ ಬೇಗ ಬೇಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ ಇಲ್ಲಿ. ಸೊ ಈ ತರ ಮಾಡಿ ನೋಡಿ, ಕರೆಕ್ಟಾಗಿ ಕ್ಲಿಕ್ ಮಾಡ್ಬೇಕಷ್ಟೇ, ಇಲ್ಲಾಂದ್ರೆ ಅದು ಹೋಗುತ್ತದೆ ನೋಡಿ. ಮತ್ತೆ ಇಲ್ಲಿ ಈ ಮಶ್ರೂಮು ಇಲ್ಲಿ ಬರಬೇಕು. ನೆಕ್ಸ್ಟ್ ಈ ಪ್ಯಾಲೆಟ್, ಕಲರ್ ಪ್ಯಾಲೆಟ್ ಇಲ್ಲಿ ಬರಲಿ. ನೆಕ್ಸ್ಟ್ ಇದು ಇಲ್ಲಿ ಬರಲಿ, ಆಯ್ತಲ್ವಾ. ಸೊ ಇದು ಮಿಸ್ಟೇಕ್ ಆಗಿದೆ. ಸೊ ಈಗ ಇದನ್ನ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಈ ತರ ನಿಮಗೆ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ ನೋಡಿ, 16 ಲೆವೆಲ್ಸ್ ಇದೆ. ಇಲ್ಲಿ ಸ್ವಲ್ಪ ಇದು ಜಾಸ್ತಿ ಇರುತ್ತೆ, ನಿಮಗೆ ಟೈಮಿಂಗ್ಸ್ ಏನು ಅಷ್ಟಿರಲ್ಲ, ಬಟ್ ನಿಧಾನಕ್ಕೆ ನೋಡಿ. ಸೊ ಕರೆಕ್ಟಾಗಿ ಮ್ಯಾಚ್ ಮಾಡ್ತಾ ಹೋಗ್ಬೇಕು ನೀವು ಅಷ್ಟೇ. ಸೊ ಇಲ್ಲಿ ಏನಿರುತ್ತೆ, ಇಲ್ಲಿ ಕರೆಕ್ಟಾಗಿ ಹುಡುಕಿ ನೀವು ಕರೆಕ್ಟಾಗಿ ಇಲ್ಲಿ ಕೂಡಿಸಿದ್ರೆ ಇದಾಗುತ್ತೆ. ಸೊ ಇದನ್ನ ಹೆಲ್ಪ್ ಬೇಕಂದ್ರೆ ಇದನ್ನ ಕ್ಲಿಕ್ ಮಾಡಿಕೊಂಡು ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಮಾಹಿತಿ ತಗೋಬಹುದು. ಇದು ಪ್ರತಿಯೊಂದು ಗೇಮಿಂಗ್ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಇಲ್ಲಿ ಬರೋದಾದ್ರೆ ಮ್ಯಾಚಿಂಗ್ ಐಟಮ್ಸ್. ಯೂಸ್ ದ ಮೌಸ್ ಟು ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಆಬ್ಜೆಕ್ಟ್ಸ್ ಮ್ಯಾಚಿಂಗ್ ದಿ ಪಿಕ್ಚರ್. ಸೊ ಈ ಪಿಕ್ಚರ್ ಗೆ ಇಲ್ಲಿರೋ ಏನ್ ಮ್ಯಾಚ್ ಆಗುತ್ತೆ ಅಂತ ನೋಡ್ಬೇಕು ಇಲ್ಲಿ. ಸೊ ಇದು ಇಲ್ಲಿ ಬಲ್ಪ್ ಗೆ ಇದು ಮ್ಯಾಚ್ ಆಗುತ್ತೆ, ಸೊ ಬುಕ್ಸ್ ಗೆ ಇದು ಪೋಸ್ಟ್ ಪಾಟ್ ಮ್ಯಾಚ್ ಆಗುತ್ತೆ, ಆ ಶಿಪ್ ಗೆ ಇದು ಮ್ಯಾಚ್ ಆಗುತ್ತೆ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಆಸಮ್. ಸೊ ಈ ರೀತಿಯಲ್ಲಿ ನಿಮಗೆ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ 7 ಇದೆ. ಸೊ ಇದನ್ನ ಬೇಕಂದ್ರೆ ನೀವು ಒಂದ್ಸಲ ಟ್ರೈ ಮಾಡಿಕೊಂಡು ಸೊ ಮ್ಯಾಚ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಅಷ್ಟೆ. ಸೊ ನೆಕ್ಸ್ಟ್ ಬಂದು ಕಂಪ್ಲೀಟ್ ದ ಪಜಲ್. ಪಜಲ್ ಏನಿದೆ ಇಲ್ಲಿ, ಯೂಸ್ ದ ಮೌಸ್ ಟು ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಆಬ್ಜೆಕ್ಟ್ ಯಾವ ತರ ಶೇಪ್ಸ್ ಇದೆ ನೋಡೋಣ. ಸೊ ಇಲ್ಲೊಂದಿದೆ, ಮತ್ತೆ ಇದು ಇಲ್ಲಿ ಬರುತ್ತೆ, ಮತ್ತೆ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ, ಮತ್ತೆ ಇವೆರಡು ಇದೆ. ಸೊ ಬಾಟ್ಲು ಇಲ್ಲಿ ಬರುತ್ತೆ, ಮತ್ತೆ ಇದು ಇಲ್ಲಿ ಬರುತ್ತೆ. ಓಕೆ ಅಂತ ಕೊಡ್ತೀನಿ. ಆಸಮ್. ಸೊ ಏನಾದರೂ ಸ್ವಲ್ಪ ತಪ್ಪಿದ್ರೆ ಅದು ತಗೊಳ್ಳಲ್ಲ. ಸೊ ಇಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ 7 ಲೆವೆಲ್ಸ್ ಇದೆ. ಸೊ ಇದನ್ನು ಕೂಡ ನೀವು ಈ ಥರ ಮ್ಯಾಚಿಂಗ್ ಮಾಡಿ ಟ್ರೈ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದಿದ್ದು ಮೆಮೊರಿ ಗೇಮ್ ವಿತ್ ಇಮೇಜ್. ಮೆಮೊರಿ ನೆನ್ಪಿಟ್ಕೋಬೇಕು ಇದನ್ನ. ಸೊ ಏನಂತ ನೋಡೋಣ. ಕ್ಲಿಕ್ ಆನ್ ಎ ಕಾರ್ಡ್ ಅಂಡ್ ಫೈಂಡ್ ಇಟ್ಸ್ ಡಬಲ್. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು, ಇದೊಂದು ಇಮೇಜ್ ಇದೆ, ಮ್ಯಾಚ್ ಆಯ್ತು. ನೆಕ್ಸ್ಟ್ ನೋಡಿ ಈ ತರ ಚೆಕ್ ಆನ್ಸರ್. ಸೊ ಇಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನಾನು ನೋಡೋದಾದ್ರೆ 6 ಲೆವೆಲ್ಸ್ ಇದೆ. 6 ಲೆವೆಲ್ಸ್ ಅಲ್ಲಿ ಇದು ಸ್ವಲ್ಪ ಮೆಮೊರಿ ಸ್ವಲ್ಪ ಜಾಸ್ತಿ ಇಟ್ಕೋಬೇಕಾಗುತ್ತೆ ನಿಮಗೆ. ಸೊ ಇದನ್ನ ನೀವು ನಿಧಾನಕ್ಕೆ ಒಂದೇ ಓಪನ್ ಮಾಡಿ ಈ ತರ ಕಾರ್ಡ್ ಓಪನ್ ಮಾಡಿ ಸೊ ಮೆಮೊರಿ ಇಟ್ಕೊಂಡು ನಿಮ್ಮ ನೆನಪಲ್ಲಿ ಇಟ್ಕೋಬೇಕು. ನಂತರ ಇದನ್ನ ಮ್ಯಾಚ್ ಮಾಡಕ್ ಹೋಗ್ಬೇಕು. ಇದೇ ತರ ಇನ್ನೊಂದಿದ್ರೆ ಅದನ್ನ ಪೇರ್ ಪೇರ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸ್ವಲ್ಪ ಇದು ಮೆಮೊರಿ ಗೇಮ್ ಅಷ್ಟೇ. ಸೊ ನಿಮಗೆ ನಿಮ್ಮ ಬುದ್ಧಿವಂತಿಕೆ ಮತ್ತೆ ನೀವು ಎಷ್ಟು ನೆನ್ಪಿಟ್ಕೊಳಕಾಗುತ್ತೆ ಅನ್ನೋದ್ರ ಬಗ್ಗೆ ಇದು ಟೆಸ್ಟ್ ಮಾಡುತ್ತೆ. ಸೊ ಇದನ್ನ ಸ್ವಲ್ಪ ಟ್ರೈ ಮಾಡಿ, ಇದು ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಬಂದಿದ್ದು ಸೊ ಕೊರೋನಸ್. ಕೊನೋಸ್ ಇದು, ಕ್ರೋನೋಸ್. ಇದನ್ನ ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ, ಇದನ್ನ ಕ್ಲಿಕ್ ಮಾಡ್ತೀನಿ ನಾನು, ಅಥವಾ ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಈಗ ನಾನು ಓಕೆ ಅಂತ ಕೊಟ್ರೆ ಎಲ್ಲಿ ತಪ್ಪಿದೆ, ಇವೆರಡು ತಪ್ಪಿದೆ, ಸೊ ಇವೆರಡು ಸರಿಯಾಗಿದೆ. ಸೊ ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಇಲ್ಲಿ ಕೂಡಿಸ್ತೀನಿ, ಇದನ್ನ ಇಲ್ಲಿ ಕೂಡಿಸ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಈ ತರ. ಸೊ ಈ ತರ ಮ್ಯಾಚಿಂಗ್ ಮಾಡ್ಬೇಕು ಕರೆಕ್ಟಾಗಿ. ಇಲ್ಲಿ ಈಗ ಸಮ್ಮರ್ಸ್ ಬಂತು, ಸ್ಪ್ರಿಂಗು, ಸಮ್ಮರು, ವಿಂಟರ್ ಮತ್ತೆ ಆಟೋಮನ್ ಇದೆ. ಸೊ ಇವು ನಾಲ್ಕು ಇಲ್ಲಿ ಕರೆಕ್ಟಾಗಿ ಕೂಡಿಸಿ ನೀವು ಮಾಡ್ಬೋದು. ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡಿದ್ರೆ 6 ಲೆವೆಲ್ಸ್ ಇದೆ. ಕರೆಕ್ಟಾಗಿ ಯೋಚನೆ ಮಾಡಿ ನೀವು ಕರೆಕ್ಟಾಗಿ ಈ ತರ ಆ ಜಾಗಕ್ಕೆ ಕೂಡಿಸಿದ್ರೆ ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಸೆಟ್ ಆಗುತ್ತೆ ಅದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಲರ್ಸ್. ಕ್ಲಿಕ್ ಆನ್ ದ ರೈಟ್ ಕಲರ್. ಸೊ ವೈಟ್, ವೈಟ್, ರೆಡ್, ಈ ತರ ಬ್ಲೂ, ನೋಡಿ, ಬ್ಲಾಕ್, ಗ್ರೀನ್, ಯೆಲ್ಲೋ. ಸೊ ಈ ತರ ನಿಮಗೆ ಇದು ಕಲರ್ಸ್ ಕಲೀಲಿಕ್ಕೆ, ಕಲರ್ಸ್ ಕಲೀಲಿಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫೈಂಡ್ ದ ಡೀಟೇಲ್ಸ್. ಕ್ಲಿಕ್ ಆನ್ ಅನ್ ಇಮೇಜ್. ಈ ಇಮೇಜ್ ಅಲ್ಲಿ ಇದೆ
and drag it onto the main picture. So ಇಲ್ಲಿ ಪಿಕ್ಚರ್ ಅಲ್ಲಿ ಇಲ್ಲಿದೆ ನೋಡಿ ಇದನ್ನ ಇಲ್ಲಿ ಇಲ್ಲಿ ಕೊಡ್ತಾ ಇಲ್ಲಿ ಕೂಡ್ಸೋದು ಮತ್ತೆ ಇದನ್ನ ಇಲ್ಲಿದೆ ನೋಡಿ ಈ ತರ ಇಲ್ಲಿ ಕೂಡ್ಸೋದು ಓಕೆ ಕೊಡ್ತೀನಿ ವೇಟ್ ನೆಕ್ಸ್ಟ್ ಎಷ್ಟು ಲೆವೆಲ್ಸ್ ಇದೆ ಅಂತ ಇಲ್ಲಿ ನೋಡೋದಾದ್ರೆ ಬರೀ 21 ಇದೆ ಸೊ ಇದನ್ನ ಟ್ರೈ ಮಾಡಿ ಇದು ಚೆನ್ನಾಗಿರುತ್ತೆ ಆಕ್ಚುಲಿ ಸೊ ಇದು ನಿಮ್ಮ ಬುದ್ಧಿಶಕ್ತಿನೂ ನಿಮ್ಮ ಯೋಚನಾ ಶಕ್ತಿ ಕೂಡ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಹೋಮ್ ಇಲ್ಲಿ ಕೆಳಗಡೆ ಬರ್ತಾನೆ ಈ ಲೈನ್ ಆಯಿತು ನೆಕ್ಸ್ಟ್ ಕೆಳಗಡೆ ಬರ್ತೀನಿ ನಾನು ಇದನ್ನ ಇದನ್ನ ನಾನು ಟ್ರೈ ಮಾಡಲ್ಲ ಏನಕ್ಕಂದ್ರೆ ಇದು ಮತ್ತೆ ಇದು ಎರಡು ಒಂದೇ ಆಗಿರೋದ್ರಿಂದ ನಾನು ನಿಮಗೆ ಹೇಳಲ್ಲ ನೀವು ಇದನ್ನ ಖುದ್ದಾಗಿ ನೀವೇ ಕ್ಲಿಕ್ ಆನ್ ಅ ಕಾರ್ಡ್ ಅಂಡ್ ಫೈಂಡ್ ಇಟ್ ಖುದ್ದಾಗಿ ನೀವೇ ಟ್ರೈ ಮಾಡಿ ಇದನ್ನ ಸೊ ನೆಕ್ಸ್ಟ್ ಇದನ್ನ ಮೇಜ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯೂಸ್ ದಿ ಆರೋಸ್ ಆನ್ ಯೋರ್ ಕೀಬೋರ್ಡ್ ಟು ಫೈಂಡ್ ಸೊ ಇಲ್ಲಿ ಫಾರ್ವರ್ಡ್ ಆರೋ ಸೊ ಲೆಫ್ಟ್ ರೈಟ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಈ ಆರೋಸ್ ನ ಬಳಸ್ಕೊಂಡು ಇಲ್ಲಿರೋ ಇದು ಟಕ್ಸ್ ನ ಇಲ್ಲಿಗೆ ಸೇರಿಸಬೇಕು ನಾವು ಇದು ತುಂಬಾ ಸಿಂಪಲ್ ಇದು ನೋಡಿ ನಾನು ಫಾರ್ವರ್ಡ್ ಆರೋ ಕೊಡ್ತಾ ಇದ್ದೀನಿ ಮತ್ತೆ ಇವಾಗ ಅಪ್ವರ್ಡ್ ರೈಟ್ ಆರೋ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಅಪ್ವರ್ಡ್ ಆರೋ ಸೊ ಈ ತರ ನೆಕ್ಸ್ಟ್ ಇವಾಗ ರೈಟ್ ಆರೋ ಡೌನ್ವರ್ಡ್ ಆರೋ ಮತ್ತೆ ರೈಟ್ ಆರೋ ಫಾರ್ವರ್ಡ್ ಆರೋ ಫಾರ್ವರ್ಡ್ ಆರೋ ರೈಟ್ ಆರೋ ಮತ್ತೆ ಡೌನ್ವರ್ಡ್ ಆರೋ ರೈಟ್ ಆರೋ ಮತ್ತೆ ಡೌನ್ವರ್ಡ್ ಆರೋ ಸೊ ಈ ತರ ನಿಮಗೆ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡೋದಾದ್ರೆ ಸೊ 25 ಲೆವೆಲ್ಸ್ ಇದೆ ನೀವು ಹೋಗ್ತಾ ಹೋಗ್ತಾ ನೋಡಿ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ ಸೊ ಇದನ್ನ ನೀಟಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೀವು ಲೆಫ್ಟ್ ರೈಟ್ ಮೂವ್ ಮಾಡಬೇಕಾಗುತ್ತೆ ಈ ಜಸ್ಟ್ ಆರೋ ಕೀಸ್ ಈ ನಾಲ್ಕು ಆರೋ ಕೀಸ್ ನ ಬಳಸ್ಕೊಂಡು ನೀವು ಇದನ್ನ ಸೆಟ್ ಮಾಡ್ಕೋಬಹುದು ಸೊ ನೆಕ್ಸ್ಟ್ ಬಂದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೊಕೇಟ್ ದ ರೀಜನ್ ಯೂಸ್ ದ ಮೌಸ್ ಟು ಡ್ರ್ಯಾಗ್ ಅಂಡ್ ಡ್ರಾಪ್ ದ ಲೋಕಲ್ ರೀಜನ್ಸ್ ಟು ಕಂಪ್ಲೀಟ್ ದ ಕಂಟ್ರಿ ಮ್ಯಾಪ್ ಸೊ ಇಲ್ಲಿ ಡಿಸ್ಟ್ರಿಕ್ಟ್ಸ್ ಆಫ್ ಫ್ರಾನ್ಸ್ ಅಂತ ಇದೆ ಡಿಸ್ಟ್ರಿಕ್ಟ್ಸ್ ಆಫ್ ಫ್ರಾನ್ಸ್ ಅಲ್ಲಿ ಇಷ್ಟೆಲ್ಲ ಅವರು ಶೇಪ್ಸ್ ಕೊಟ್ಟಿದ್ದಾರೆ ಇದನ್ನ ಒಂದೊಂದೇ ಪೀಸ್ ತಗೊಂಡು ಇಲ್ಲಿ ಕರೆಕ್ಟ್ ಆಗಿ ಕೂಡಿಸ್ಬೇಕು ನಾವು ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಸೊ ಇಲ್ಲಿ ಸದ್ಯಕ್ಕೆ ಇಲ್ಲೊಂದಿದೆ ಇಲ್ಲಿ ಬರುತ್ತಿದ್ದು ಸೊ ನೆಕ್ಸ್ಟ್ ಇನ್ನೇನಿದೆ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಇಲ್ಲಿ ನೋಡ್ತೀನಿ ನಾನು ಇದನ್ನ ಇಲ್ಲಿ ಕೂತ್ಕೊಳ್ತಿದ್ದು ಸೊ ಅದ್ರ ಜೊತೆಗೆ ಇನ್ನೆಲ್ಲ ಎಲ್ಲೆಲ್ಲಿದೆ ನೋಡೋಣ ಸೊ ನೆಕ್ಸ್ಟ್ ಇನ್ನೆಲ್ಲಿ ಬರುತ್ತೆ ಕಲರ್ಗಳು ಯಾವ್ದಿದೆ ಅಂತ ನೋಡ್ತಾ ಹೋಗೋಣ ಸೊ ನೆಕ್ಸ್ಟ್ ಪಿಂಕ್ ಇಲ್ಲಿ ಇದು ನಿಧಾನಕ್ಕೆ ಸೂಕ್ಷ್ಮವಾಗಿ ನೋಡ್ಕೊಂಡು ನೋಡ್ಕೊಂಡೇ ಮಾಡ್ತಾ ಹೋಗ್ಬೇಕು ಇದನ್ನ ಇಲ್ಲಾಂದ್ರೆ ಅದು ಬರಲ್ಲ ಇಲ್ಲಿ ಕೂಡಿಸ್ತೀನಿ ನಾನು ಇದನ್ನ ತೊಗೊಂಡು ಇಲ್ಲಿ ಬರುತ್ತೆ ಇದು ಸೊ ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಇದನ್ನ ತಗೊಂಡು ಇಲ್ಲಿ ಕೂಡಿಸ್ಬೋದು ನಾವು ನೆಕ್ಸ್ಟ್ ಇದನ್ನ ಚಿಕ್ಕದು ಇಲ್ಲಿ ತಗೊಂಡು ಇದನ್ನ ಇಲ್ಲಿ ಕೂಡಿಸ್ಬೋದು ಇಲ್ಲಿ ಬರಲ್ಲ ಇದು ಇಲ್ಲಿ ಬರಲ್ಲ ಮತ್ತೆ ಇದು ಗ್ರೀನು ಇಲ್ಲಿ ಬರುತ್ತೆ ಇಲ್ಲಿ ಕೂಡಿಸ್ಬೋದು ನೆಕ್ಸ್ಟ್ ನೋಡೋದಾದ್ರೆ ಇದು ಇಲ್ಲಿ ಬರುತ್ತೆ ಇಲ್ಲಿ ನೀಟಾಗಿ ಸೊ ನೆಕ್ಸ್ಟ್ ಇದು ನೆಕ್ಸ್ಟ್ ಇದನ್ನ ತಗೊಂಡು ಇಲ್ಲಿ ಕೂಡಿಸ್ಬೋದು ಸೊ ಅದ್ರ ನೆಕ್ಸ್ಟ್ ಇನ್ನೇನಿದೆ ಇನ್ನು ಕೆಲವು ಶೇಪ್ಸ್ ಇದೆ ಆ ಶೇಪ್ಸ್ ನ ನೋಡ್ತಾ ಹೋಗೋಣ ಇದು ಇಲ್ಲಿ ಕೂಡಿಸ್ಬೋದು ನೀಟಾಗಿ ನೆಕ್ಸ್ಟ್ ಇದೊಂದು ಶೇಪ್ ಇದೆ ಈ ಶೇಪ್ ಅಲ್ಲಿ ನೋಡೋಣ ಯಾವ್ದಿದೆ ಅದನ್ನ ಕೂಡಿಸ್ತಾ ಹೋಗೋಣ ನಮಗೆ ಯಾವ್ದು ಸಿಗುತ್ತೆ ಅದು ಇದನ್ನ ಇಲ್ಲಿ ಬರುತ್ತೆ ನೋಡಿ ಈ ತರ ನೆಕ್ಸ್ಟ್ ಇನ್ನಾವುದಿದೆ ಇದು ಇಲ್ಲಿ ಬರುತ್ತೆ ನೋಡಿ ಅಲ್ವಾ ಅರ್ಥ ಆಗ್ತದಲ್ವ ನಿಮಗೆ ನೀಟಾಗಿ ಇದು ಬೇಡ ಈಗ ಫಸ್ಟ್ ಇದನ್ನು ಕೂಡಿಸೋಣ ನೋಡಿ ಇದು ಇಲ್ಲಿ ಕೂತ್ಕೊಳ್ಳುತ್ತೆ ಇನ್ನು ಒಂದು ಲಾಸ್ಟ್ ಫೈನಲ್ ನೋಡಿ ಈ ತರ ಓಕೆ ಕೊಡ್ತೀನಿ ಸೊ ಇದರ ನಿಮಗೆ ಹಲವಾರು ದೇಶಗಳಿದೆ ಅವ್ರದ್ದು ಮ್ಯಾಪ್ತು ನಮ್ಮ ಭಾರತ ಕೂಡ ಇದೆ ನಾನು ತೋರಿಸ್ತೇನೆ ಇಲ್ಲಿ ನೋಡಿ ಇಷ್ಟು ವೆರೈಟೀಸ್ ಇದೆ ಇಟಲಿ ಇದೆ ನೋಡಿ ಇಂಡಿಯಾ ಕೂಡ ಇದೆ ಸೊ ಇದರಲ್ಲಿ ನಮ್ಮ ರಾಜ್ಯಗಳು ಯಾವ್ದಾದಿದೆ ಅದನ್ನೆಲ್ಲ ತಗೊಂಡು ಅಲ್ಲಲ್ಲಿ ನೀವು ಕೂಡಿಸಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದರಿಂದ ನಿಮಗೆ ನಮ್ಮ ನಮ್ಮ ಜಿಯೋಗ್ರಫಿಕಲಿ ಇದಕ್ಕೆ ನಮಗೆ ಸಹಾಯ ಮಾಡುತ್ತೆ ಇದು ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ಇದು ಮುಗೀತು ನೆಕ್ಸ್ಟ್ ಇದು ಇದೇ ರೀತಿಯಲ್ಲಿ ಇಲ್ಲಿ ನಾವು ಇಮೇಜಸ್ ನ ನೆನ್ಪಿಟ್ಕೊಂಡಿದ್ವಿ ಇಲ್ಲಿ ನಾವು ಸೌಂಡ್ ನ ನೆನ್ಪಿಟ್ಕೋಬೇಕು ಇಲ್ಲಿ ಕೇಳಿಸ್ಕೊಂತೀವಿ ಸೊ ಇಲ್ಲಿ ಒಂದು ಕ್ಲಿಕ್ ಮಾಡ್ತೀನಿ ಸೊ ಇದರಲ್ಲಿ 7 ಲೆವೆಲ್ಸ್ ಇದೆ ಈ ತರ ನಿಮಗೆ ಜಸ್ಟ್ ಸೌಂಡ್ ನ ಕೇಳಿಸ್ಕೊಂಡು ಆ ಸೌಂಡ್ ನ ಮ್ಯಾಚ್ ಮಾಡಬೇಕಿದು ಸೊ ಇದು ಕೂಡ ಅದೇ ರೀತಿ ಸೌಂಡ್ ಮ್ಯಾಚ್ ಮಾಡ್ಕೊಳ್ಳೋದು ಇದು ಬಂದು
Click on the objects and reproduce the melody. So click on the object andre neevu ill click madbekilli. Click madidaga sound barutte nodi. 1 2 3. So ee tara neevu adelli barutte aa tara sound barutte kelisukobeku neevu ashte. ಸೊ ನೀವು ನೆಕ್ಸ್ಟ್ ಲೆವೆಲ್ ಹೋಗೋದಾದ್ರೆ 10 ಲೆವೆಲ್ಸ್ ವರೆಗಿದೆ. ಇದನ್ನ ಜಸ್ಟ್ ಸೌಂಡ್ನ ಕೇಳಿಸ್ಕೊಂಡು ಇದನ್ನು ನೀವು ಕ್ಲಿಕ್ ಮಾಡಿದರೆ ಅದು ಕರೆಕ್ಟ್ ಆಗಿ ತೋರಿಸ್ತಾ ಹೋಗುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಸೊ ಫೈಂಡ್ ಯುವರ್ ರೈಟ್ ಅಂಡ್ ಲೆಫ್ಟ್ ಹ್ಯಾಂಡ್. ಗೆಸ್ ಇಫ್ ದಿ ಪಿಕ್ಚರ್ ಪ್ರೆಸೆಂಟ್ಸ್ ಅ ಲೆಫ್ಟ್ ಆರ್ ರೈಟ್ ಹ್ಯಾಂಡ್ ಅಂಡ್ ಕ್ಲಿಕ್ ಆನ್ ದಿ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನಿಮಗೆ ರೈಟ್ ಹ್ಯಾಂಡ್ ಆದ ಇದು ರೈಟ್ ಹ್ಯಾಂಡ್ ಅನ್ಸುತ್ತಾ, ಇದು ಇದು ಲೆಫ್ಟ್ ಹ್ಯಾಂಡ್ ಅಲ್ಲ, ಇದು ರೈಟ್ ಹ್ಯಾಂಡು. ನೆಕ್ಸ್ಟ್ ಇದು ಲೆಫ್ಟ್ ಹ್ಯಾಂಡ್, ಇದು ಎಡಗೈ, ಇದು ರೈಟ್ ಹ್ಯಾಂಡು. ಸೊ ಲೆಫ್ಟ್ ರೈಟ್ ಗೆ ನಮಗೆ ವ್ಯತ್ಯಾಸ ಗೊತ್ತಾಗ್ಲಿಕ್ಕೆ ಅದು ತೋರಿಸುತ್ತೆ ಅಷ್ಟೆ ಈ ತರ. ಇದರಲ್ಲಿ ಸೊ ಇಲ್ಲಿ ಎಷ್ಟು ಲೆವೆಲ್ಸ್ ಇದೆ, 5-6 ಲೆವೆಲ್ಸ್ ಇದೆ, ಇದನ್ನು ಕೂಡ ನೀವು ಆಡಬಹುದು. ಸೊ ನೆಕ್ಸ್ಟ್ ಬರೋಣ ಇಲ್ಲಿ ಈ ಸೆಕ್ಷನ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಲೊಕೇಟ್ ದ ಕಂಟ್ರೀಸ್. ಯೂಸ್ ದ ಮೌಸ್ ಟು ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಆಬ್ಜೆಕ್ಟ್ಸ್ ಅಂಡ್ ರೀಕಾನ್ಸ್ಟಿಟ್ಯೂಟ್ ದ ಮ್ಯಾಪ್. ಸೊ ಇದು ಅಂಟಾರ್ಟಿಕಾ ಇದು. ಸೊ ನೆಕ್ಸ್ಟ್ ಇಲ್ಲಿ ಓಷಿಯಾನಿಯಾ ಇದೆ. ನೆಕ್ಸ್ಟ್ ಅಮೆರಿಕಾ ಇಲ್ಲಿದೆ. Asia. So ಇಲ್ಲಿದೆ. ನೆಕ್ಸ್ಟ್ ಇಲ್ಲೊಂದಿದೆ. ಆಫ್ರಿಕಾ, ಯುರೋಪ್. ಇನ್ನು ಹಲವಾರು ನಿಮಗೆ ಈ ತರ ಸಿಗುತ್ತೆ. ನಾರ್ತ್ ಅಮೆರಿಕಾ ಕಾಂಟಿನೆಂಟ್, ನಮ್ ಕಾಂಟಿನೆಂಟ್ಸ್ ಇದೆವಲ್ಲ, ಸೋರಿ 10 ಲೆವೆಲ್ಸ್ ಇದೆ. ಇದನ್ನ ನೀವು ಒಂದೊಂದು ಪೀಸ್ ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸ್ಪ್ಲೋರ್ ಫಾರ್ಮ್ ಅನಿಮಲ್ಸ್. ಇಲ್ಲಿ ಪ್ರತಿಯೊಂದು ಕ್ಲಿಕ್ ಮಾಡಿದ್ರು ಅದೇನು ಅದ್ರ ಮಾಹಿತಿ ಬಗ್ಗೆ ಕೊಡುತ್ತೆ. ಇಲ್ಲೊಂದಿದೆ ಪಿಗ್ ಇದೆ, ಇಲ್ಲೊಂದು ಕ್ಯಾಟ್ ಇದೆ, ಬೆಕ್ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಸೊ ಬೆಕ್ಕೆ ಆತರ ಸೌಂಡ್ ಮಾಡುತ್ತೆ, ಅದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಮಾಹಿತಿ ಇದೆ. ಸೊ ನೀವು ಒಂದ್ಸಲ ಪ್ರತಿಯೊಂದು ಕ್ಲಿಕ್ ಮಾಡಿ ಈ ತರ ತೋರಿಸುತ್ತದೆ. ನೋಡಿ, ಕವು ಇದೆ, ಇದು ಶೀಪ್ ಇದೆ, ಅಂಡ್ ಇದು ಕೋಳಿ, ಇದು ಬಾತ್ಕೋಳಿ, ಮತ್ತೆ ಡಕ್ಕು, ಇದು ಔಲು, ಮತ್ತೆ ಇದು ಹಾರ್ಸು, ಇದು ಡಾಗು, ಮತ್ತೆ ಇದು ಪಿಗ್ಗು, ಇದು. ಸೊ ಇದನ್ನ ಗೇಮ್ ಆಡ್ಬೇಕಂದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ಸೊ ನಿಮ್ಗೆ ಏನ್ ಸೌಂಡ್ ಕೇಳಿಸೋದಲ್ಲ ಅದನ್ನ ನಾನು ಇಲ್ಲಿ ಇದು ಅನ್ಸುತ್ತದೆ, ಡಕ್ ಅನ್ಸುತ್ತೆ, ಇದನ್ನ ಕ್ಲಿಕ್ ಮಾಡ್ತೀನಿ ನೋಡಿ. ಸೊ ನೆಕ್ಸ್ಟ್ ಡಾಗ್ ಶಬ್ದ ಮಾಡ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೂವ್ ಆಗ್ತದೆ ನೋಡಿ. ಸೊ 10 out of 10 ಬಂದಾಗ ನಿಮ್ಮ ಗೇಮ್ ಮುಗಿಯುತ್ತೆ. ಇದು ಆತರ ಮಾಡಬಹುದು. ಸೊ ಇದು ಒಂದೇ ಒಂದು ಗೇಮ್, ಈ ತರ ನೀವು ಟ್ರೈ ಮಾಡಿ. ನೆಕ್ಸ್ಟ್ ಲರ್ನಿಂಗ್ ಕ್ಲಾಕ್. ನಿಮಗೆ ಯೂಸ್ ದ ಮೌಸ್ ಟು ಡ್ರ್ಯಾಗ್ ಅಂಡ್ ಡ್ರಾಪ್ ದಿ ಕ್ಲಾಕ್ ಹ್ಯಾಂಡ್ಸ್ ಟು ಡಿಸ್ಪ್ಲೇ ದಿ. ಸೊ ನಿಮಗೆ ಟೈಮ್ ನೋಡಿ ಕಲ್ತ್ಕೋಬೇಕಂದ್ರೆ 8 hours 15 minutes 8:15 ಮಾಡ್ಬೇಕಂದ್ರೆ ಇದನ್ನ ನಾನು 8, ಇದನ್ನ ನಾನು 15 ಅಂತ ಮಾಡ್ತೇನೆ ಇದನ್ನ ನೋಡಿ. ಸೊ ಈ ತರ. ಸೊ ನೆಕ್ಸ್ಟ್ ಬಂದು 10 ಲೆವೆಲ್ಸ್ ಇದೆ. ಸೊ ನೀವು ನೋಡ್ಕೊಂಡು ಮಾಡಬಹುದು. ಸೊ ನಿಮಗೆ ಫಸ್ಟ್ ಟೈಮ್ ಯಾರಿಗಾದ್ರೂ ಟೈಮ್ ನೋಡಕ್ ಬರ್ತಿರಲ್ಲ, ಚಿಕ್ಕ ಮಕ್ಳಿಗೆ ಇನ್ನೂ ಟೈಮ್ ನೋಡಕ್ ಬರಲ್ಲ, ಸೊ ಅವರಿಗೆಲ್ಲ ಟೈಮ್ ನೋಡೋದು ಹೇಗೆ ಅಂತ ಕಲ್ತ್ಕೊಳ್ಳೋದಾದ್ರೆ ಕರೆಕ್ಟ್ ಇದನ್ನ ನೋಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಟೈಮ್ ನೋಡೋದನ್ನ ಕಲ್ತ್ಕೋಬಹುದು ನಿಮಗೆ. ಸೊ ಹೆಲ್ಪ್ ಬೇಕಂದ್ರೆ ಇದನ್ನ ತಗೋಬಹುದು, ಇದನ್ನ ಕ್ಲಿಕ್ ಮಾಡಿ ತಗೋಬಹುದು. ಮುಗೀತು. ನೆಕ್ಸ್ಟ್ ಇದು ಲಾಜಿಕಲ್ ಅಸೋಸಿಯೇಷನ್. One of the missing items on the table and follow the logical chain displayed above. So ಇಲ್ಲಿ ನೋಡಿ ಈ ಪ್ಯಾಟರ್ನ್ ನೋಡಿ, ಇಲ್ಲಿ 2 ಇದೆ, ಇದು 4 ಇದೆ, ಮತ್ತೆ 2 ಇದೆ. ಸೊ ಅದೇ ರೀತಿ ಇಲ್ಲಿ ಒಂದು ಮಾಡೋದಾದ್ರೆ ಇಲ್ಲಿ ಮತ್ತೆ ನಮಗೆ ಸ್ಟ್ರಾಬೆರಿ ಬರಬೇಕು, ಮತ್ತೆ ಇದೇ ಬರಬೇಕು ಇವಾಗ, ಇದಂದ್ರೆ ಈ ತರ. ಗುಡ್. ಸೊ ಈ ತರ ಮ್ಯಾಚ್ ಮಾಡ್ಬೇಕೆಲ್ಲ. ಸೊ ಈ ರೀತಿ ನಿಮಗೆ ಎಷ್ಟು ಲೆವೆಲ್ಸ್ ಇದೆ, 7 ಲೆವೆಲ್ಸ್ ಇದೆ. ಇದನ್ನ ಕೂಡ ನಿಮಗೆ ಕರೆಕ್ಟ್ ಆಗಿ ಇದನ್ನ ಅಬ್ಸರ್ವ್ ಮಾಡಿ, ಇದೇ ಪ್ಯಾಟರ್ನ್ ಯಾವ ತರ ಇದೆ, ಸೊ ಯಾವ ಹಣ್ಣುಗಳು ಒಂದು ರಿಪೀಟ್ ಆಗ್ತದೆ ಅಂತ ನೋಡ್ಕೊಂಡು ಅಂಡ್ ಇಲ್ಲಿ ಕ್ಲಿಕ್ ಮಾಡ್ತಾ ಹೋದ್ರೆ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದಿದ್ದು ಇಲ್ಲಿದು ರಿಲೇಟಿವ್ ಮೇಜ್. ರಿಲೇಟಿವ್ ಮೇಜ್ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ತೀನಿ ನೋಡಿ. Help Tux find his way out. Same idik. Use the up arrow to go forwards, the other arrows to turn. ನೋಡಿ. ಇಲ್ಲಿ ಉಲ್ಟಾ ಇದು. ಸೊ ಫಾರ್ವರ್ಡ್ ಆರೋ ಒತ್ತಿದ್ರೆ ಮುಂದೆ ಹೋಗುತ್ತೆ, ಲೆಫ್ಟ್ ಒತ್ತಿದ್ರೆ ತಿರುಗುತ್ತೆ ಅದು, ಮತ್ತೆ ನಾನು ಲೆಫ್ಟ್ ಒತ್ತಿದ್ದೀನಿ ಈ ತರ. ಓಸಮ್. ಇಲ್ಲಿ ಕೀ ಸ್ವಲ್ಪ ಪ್ರೆಸ್ ಮಾಡಿ, ಎಲ್ಲ ಅದೇ 4 ಕೀ ಪ್ರೆಸ್ ಮಾಡಿ ನೀವು ಇದನ್ನ ಚೇಂಜ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ರಿಲೇಟಿವ್ ಮೀಸ್ ಮುಗಿತು. ಈಗ ಇದನ್ನ ನೋಡೋಣ, ಎಕ್ಸ್ಪ್ಲೋರ್ ಮಾನ್ಯುಮೆಂಟ್ಸ್. ಎಕ್ಸ್ಪ್ಲೋರ್ ಮಾನ್ಯುಮೆಂಟ್ಸ್ ಅಂದ್ರೆ ನೋಡಿ, ನಮಗೆ 7 wonders ಆಫ್ ದಿ ವರ್ಲ್ಡ್, ನಮ್ಮ ಪ್ರಪಂಚದಲ್ಲಿರೋ 7 ಅದ್ಭುತಗಳು ಅಂತ ಅಂತಾರಲ್ವಾ. ಸೊ ಇಲ್ಲಿ ಯಾವ್ದಿದೆ ಅಂತ ನೋಡೋಣ. ಇದು ಸೊ ಮಾಚು ಪಿಚ್ಚು ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಯಾವ್ದಿದು, ಗ್ರೇಟ್ ವಾಲ್ ಆಫ್ ಚೈನಾ ಅಂತ ಇದೆ. ಇದ್ರ ಬಗ್ಗೆ ಮಾಹಿತಿ ಕೂಡ ಕೊಡ್ತಾರೆ ನಿಮಗೆ, ತಾಜ್ ಮಹಲ್. ನೆಕ್ಸ್ಟ್ ಪೆಟ್ರಾ ಅಂತ ಇದೆ. ನೆಕ್ಸ್ಟ್ ಕೊಲೋಸಿಯಂ ಅಂತ ಇದೆ. ನೆಕ್ಸ್ಟ್ ಸೊ ಚಿಚೆನ್ ಇಟ್ಜಾ ಅಂತ ಇದೆ. ಇವೆಲ್ಲ. ಸೊ ನೆಕ್ಸ್ಟ್ ಗೇಮ್ ಮಾಡ್ಬೇಕಂದ್ರೆ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ನೋಡಿ, ದ ಗ್ರೇಟ್ ವಾಲ್ ಆಫ್ ಚೈನಾ ಇವಾಗ
ಸೊ ಕ್ಲಿಕ್ ಆನ್ ದ ಲೊಕೇಶನ್ ವೇರ್ ದ ಗಿವನ್ ಮಾನ್ಯುಮೆಂಟ್ ಈಸ್ ಲೊಕೇಟೆಡ್. ಇಲ್ಲಿ ಗ್ರೇಟ್ ವಾಲ್ ಆಫ್ ಚೈನಾ ಎಲ್ಲಿದೆ ಇಲ್ಲಿದೆಯಾ, ಕರೆಕ್ಟಾಗಿ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬಂತು. ಮಾಚು ಪಿಚ್ಚಾ, ಇವಾಗ ನಾನು ತಪ್ಪು ಕ್ಲಿಕ್ ಮಾಡ್ತೀನಿ ನೋಡಿ, ನೋಡಿ ನೀವು ಎಲ್ಲಿ ಇರ್ತೀರ ಕರೆಕ್ಟ್ ಆಗಿ ಕ್ಲಿಕ್ ಮಾಡೋವರೆಗೂ ಅದು ಹಂಗೆ ತೋರಿಸ್ತಾನೆ ಇರುತ್ತೆ. ಈ ತರ ಇದು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು ನೀವು. ನೀವು ಎಲ್ಲಿ ಇರ್ತೀವಿ ನೋಡಿ, ಕರೆಕ್ಟ್ ಆಯ್ತು. ಇವಾಗ ತಾಜ್ ಮಹಲ್ ಇಲ್ಲಿದೆ, ಕರೆಕ್ಟ್ ಆಗಿ ಆಯ್ತು. ಈ ತರ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಕ್ಲಿಕ್ ಮಾಡ್ಬೇಕು. ಇವಾಗ ಇದೆ, ಕರೆಕ್ಟ್ ಆಗಿ ನೋಡ್ಕೊಂಡು ಮಾಡ್ಬೇಕು. ರಿಫ್ರೆಶ್ ಮಾಡಿದ್ರೆ ಮತ್ತೆ ಫಸ್ಟ್ ಇಂದ ಅದು ಸ್ಟಾರ್ಟ್ ಆಗುತ್ತೆ. ಸೆವೆನ್ ವಂಡರ್ಸ್ ಆಫ್ ದಿ ವರ್ಲ್ಡ್ ಇದನ್ನ ನೀವು ಟ್ರೈ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಬಂದಿದ್ದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಇದನ್ನ ಕ್ಲಿಕ್ ಮಾಡ್ತೀನಿ ನಾನು. ಕ್ಲಿಕ್ ಆನ್ ದ ಕರೆಕ್ಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೊ ಗಿಟಾರ್ ಅಲ್ಲಿದೆ ನಮಗೆ, ಇಲ್ಲಿದೆ ಆಯ್ತು. ಫ್ಲೂಟು, ಇದು ಫ್ಲೂಟು. ಸೊ ಹಾರ್ಪು ಇದು, ಮತ್ತೆ ಕ್ಲಾರಿನೆಟ್ ನೋಡಿ. ಈ ತರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಕೇಳಿಸ್ಕೊಂಡು ನೀವು ಚೆನ್ನಾಗಿ ಬಳಸಬೇಕು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಸೊ ಟೋಟಲ್ 9 ಲೆವೆಲ್ಸ್ ಇದೆ ಇದು, ನೀವು ಬೇಕಂದ್ರೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇದು ಬಂದು ಎಕ್ಸ್ಪ್ಲೋರ್ ದ ವರ್ಲ್ಡ್ ಅಂತ. ಎಕ್ಸ್ಪ್ಲೋರ್ ದ ವರ್ಲ್ಡ್ ಮ್ಯೂಸಿಕ್ ಇದು ಹೆಂಗಂದ್ರೆ, ನಾನು ಇಲ್ಲಿ ತೋರಿಸಿದೆ ಅಲ್ವಾ, ಇಲ್ಲಿ ನಾವು ಜಸ್ಟ್ ಇಮೇಜಸ್ ನ ಮ್ಯಾಚ್ ಮಾಡ್ತೀವಿ ಅಷ್ಟೇ. ಎಕ್ಸ್ಪ್ಲೋರ್ ಮಾನ್ಯುಮೆಂಟ್ಸ್ ಇದನ್ನು ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಮಾಹಿತಿ ತೋರಿಸುತ್ತೆ. ಬಟ್ ಇಲ್ಲಿ ಏನ್ಗೊತ್ತಾ, ಇಲ್ಲಿ ಪ್ರತಿಯೊಂದು ಮ್ಯೂಸಿಕ್ ಇಲ್ಲಿ ಇದೆ ಅಲ್ಲ. ಸೊ ಎಕ್ಸ್ಪ್ಲೋರ್ ದ ವರ್ಲ್ಡ್ ಮ್ಯೂಸಿಕ್ ಕ್ಲಿಕ್ ಒಂದು ಸೂಟ್ ಕೇಸ್, ಒಂದು ಸೂಟ್ ಕೇಸ್ ನಾನು ಕ್ಲಿಕ್ ಮಾಡ್ತೀನಿ. ಸೊ ಮೆಕ್ಸಿಕೋ ಅಂತ ಇದೆ ಇದು. ಸೊ ನೆಕ್ಸ್ಟ್ ಇವಾಗ ಗೇಮ್ ಆಡ್ಬೇಕಂದ್ರೆ ನೆಕ್ಸ್ಟ್ ಕೊಡ್ತೀನಿ. ಸೊ ಕ್ಲಿಕ್ ಆನ್ ದ ಲೊಕೇಶನ್ ದಟ್ ಮ್ಯಾಚಸ್ ದ ಮ್ಯೂಸಿಕ್ ಯು ಹಿಯರ್. ನಿಮ್ಗೆ ಏನ್ ಮ್ಯೂಸಿಕ್ ಕೇಳಿಸ್ತಾ ಇದೆಲ್ಲ ಆ ಮ್ಯೂಸಿಕ್ ಎಲ್ಲಿ ಪ್ಲೇ ಆಗ್ತಾ ಇದೆ ಅಂತ ನಾನು ಕರೆಕ್ಟಾಗಿ ಕ್ಲಿಕ್ ಮಾಡ್ಬೇಕು. ಸೊ ಕರೆಕ್ಟಾಗಿ ಕ್ಲಿಕ್ ಮಾಡೋವರೆಗೂ ಸೊ ಫಸ್ಟ್ ಎಲ್ಲ ಕೇಳಿಸ್ಕೊಳ್ಳಿ. ಸೊ ನೀವು ಫಸ್ಟ್ ಏನ್ ಮಾಡ್ಬೇಕಂದ್ರೆ, ಸೊ ಫಸ್ಟ್ ಎಲ್ಲ ಮ್ಯೂಸಿಕ್ ನ ಕೇಳಿಸ್ಕೊಳ್ಳಿ ಈ ತರ ಬ್ರೀಫ್ ಕೇಸ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಗೇಮ್ ನ ಆಡ್ಬೇಕಂದಾಗ ಮಾತ್ರ ಇದನ್ನ ಕ್ಲಿಕ್ ಮಾಡಿ. ಸೊ ಮಿಡ್ ಲಿಸ್ಟ್ ಅಲ್ಲಿ ಏನಿದೆ. ಸೊ ನೆಕ್ಸ್ಟ್ ಎಕ್ಸ್ಪ್ಲೋರ್ ವರ್ಲ್ಡ್ ಮ್ಯೂಸಿಕ್. ಸೊ ಕ್ಲಿಕ್ ಆನ್ ದ ಲೊಕೇಶನ್ ನೋಡಿ, ಕ್ಲಿಕ್ ಆನ್ ದ ಲೊಕೇಶನ್ ದಟ್ ಮ್ಯಾಚಸ್ ದ ಟೆಕ್ಸ್ಟ್. ಸೊ ಮಿಡ್ ಲಿಸ್ಟ್ ಅಲ್ಲಿ ಎಲ್ಲಿದೆ ಅಂತ ನೋಡಿದಾಗ ನೀವು ಕ್ಲಿಕ್ ಮಾಡಿ ಆಟ ಆಡ್ಬೋದು. ಸೊ ನೆಕ್ಸ್ಟ್ ಬಂದು ಇದು, ಇದು ತುಂಬಾ ಮುಖ್ಯವಾದ ಇದು, ಇದನ್ನ ಕ್ಲಿಕ್ ಮಾಡ್ತೀನಿ. ದ ಹಿಸ್ಟ್ರಿ ಆಫ್ ಲೂಯಿಸ್ ಬ್ರೈಲ್. ಸೊ ಬ್ರೈಲ್ ಡಿಸ್ಕವರ್ ದ ಹಿಸ್ಟರಿ ಆಫ್ ಲೂಯಿಸ್. ಸೊ ಲೂಯಿಸ್ ಬ್ರೈಲ್ ಅನ್ನೋರು, ಸೊ ಅವ್ರ ಬಗ್ಗೆ ಇದು ಮಾಹಿತಿ ಇದು. ಸ್ಟಾರ್ಟಿಂಗ್ ಅವ್ರು ಯಾವಾಗ ಹುಟ್ಟಿದ್ದು, ನೀಟ್ ಆಗಿ ಇದನ್ನ 10 ಸ್ಟೆಪ್ಸ್ ಇದೆ, ಒಂದೊಂದಾಗಿ ನೋಡ್ತಾ ಹೋಗಿ. ಇದನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸೊ ಅವ್ರಿಗೆ ಕಣ್ಣು ಯಾವ ತರ ಹೋಯ್ತು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವ್ರ ಜರ್ನಿ, ಈ ಬ್ರೈಲ್ ಲಿಪಿ ಅನ್ನೋದು ಯಾವ ತರ ಕಂಡಿಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದನ್ನ ಬ್ರೈಲ್ ಲಿಪಿ ಅನ್ನೋದು ತುಂಬಾ ಮುಖ್ಯ. ಇಲ್ಲಿ ಸಹಾಯ ಆಗುತ್ತೆ ಅಂದ್ರೆ, ಯಾರಿಗೆ ಕಣ್ಣು ಕಾಣಿಸಲ್ವಲ್ವಾ ಅವ್ರಿಗೆ ಏನಾದ್ರು ನಂಬರ್ಸ್ ಅಥವಾ ಆಲ್ಫಾಬೆಟ್ಸ್ ನ ಟೈಪ್ ಮಾಡ್ಬೇಕಂದ್ರೆ ಅವ್ರದೇ ಒಂದು ಸ್ಕ್ರಿಪ್ಟ್ ಇರುತ್ತೆ. ಅದು ಈ ತರ ಮುಟ್ಟಿ ಮುಟ್ಟಿ ಅವ್ರನ್ನ ಅವರು ನೀಟಾಗಿ ಕಲ್ತ್ಕೊಂತಾರದು. ಈ ತರ ಕ್ಲಿಕ್ ಮಾಡ್ತೀನಿ ನೋಡಿ, ಇಷ್ಟೆಲ್ಲ ಲೆವೆಲ್ಸ್ ಇದೆ ಇಲ್ಲಿ. ಇದನ್ನೆಲ್ಲ ಕ್ಲೀನ್ ಆಗಿ ಫಸ್ಟ್ ಓದಿ, ಓದಿದಾದ್ಮೇಲೆ ಒಂದು ಆಕ್ಟಿವಿಟಿ ಇದೆ. ಆಕ್ಟಿವಿಟಿ ಏನಂದ್ರೆ ನಿಮಗೆ, ಸೊ ಇವೆಲ್ಲ ನೀಟಾಗಿ ಒಂದು ಆರ್ಡರ್ ಅಲ್ಲಿ ನೀವು ನೋಡ್ತಾ ಬಂದು ಬೇಕಂದ್ರೆ ಬರ್ಕೊಂತೀರ ಬರ್ಕೊಳ್ಳಿ. ಬರ್ಕೊಂಡ ಮೇಲೆ ನೀಟಾಗಿ ಅರೇಂಜ್ ಮಾಡ್ಬೇಕು ನಿಮಗೆ. ಇದೆಲ್ಲ ಜಂಬಲ್ಡ್ ಆಗಿದೆ. ಸೊ ಮೊದಲಿಗೆ ಇದು ಬರುತ್ತೆ, ಅದಾದ್ಮೇಲೆ ಇದು ಬರುತ್ತೆ. ಅಟ್ ದ ಏಜ್ ಆಫ್ 3 ಇದನ್ನ ಕ್ಲಿಕ್ ಮಾಡ್ತೀನಿ ನಾನು. ಇದನ್ನ ಫಸ್ಟ್ ಕ್ಲಿಕ್ ಮಾಡಿ ಇದನ್ನ ಕ್ಲಿಕ್ ಮಾಡಿದ್ರೆ ಅದು ವಾಪಸ್ ಅಲ್ಲಿ ಕೂತ್ಕೊಳ್ತದ್ದು. ಸೊ ನೆಕ್ಸ್ಟ್ ಯಾವ್ದು ಕರೆಕ್ಟ್ ಆಗಿ ಇದೆಯೋ ಅದು ಕರೆಕ್ಟ್ ಆಗಿ ಅಲ್ಲಿ ಕೂತ್ಕೊಂತು ಅಂದ್ರೆ, ಸೊ ಈ ತರ ಗ್ರೀನ್ ಆಗಿ ಚೇಂಜ್ ಆಗುತ್ತೆ. ಅದು ಕರೆಕ್ಟ್ ಆಗಿ ಯೋಚನೆ ಮಾಡಿ ನೀವು ಅಲ್ಲಿ ಫಸ್ಟ್ ಲಿಸ್ಟ್ ನ ನೀಟ್ ಆಗಿ ನೋಡಿ ನೋಡಿ, ಈ ತರ ಕರೆಕ್ಟ್ ಆಗಿ ಆ ಜಾಗಕ್ಕೆ ಅದು ಪೊಸಿಷನ್ ಅಲ್ಲಿ ಇದೆ ಅಂದಾಗ ಮಾತ್ರ ಅದು ಗ್ರೀನ್ ಕಲರ್ ಚೇಂಜ್ ಆಗುತ್ತೆ. ಹಂಗೆ ನೀವು ಕರೆಕ್ಟ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ನೀಟ್ ಆಗಿ ಇಲ್ಲಿ ನೋಡಿದ್ರಲ್ವಾ, ಸೊ ಇಲ್ಲಿ ಫಸ್ಟ್ ಇಂದ ಇವೆಲ್ಲ ಕರೆಕ್ಟ್ ಆಗಿ ನೀವು ಅಲ್ಲಿ ಕೂಡಿಸಿದ್ರಿ ಅಂದ್ರೆ, ಸೊ ನೀಟ್ ಆಗಿ ಒಂದು ಆರ್ಡರ್ ಅಲ್ಲಿ ಅದು ಬರುತ್ತೆ. ಸೊ ಫಸ್ಟ್ ಈ ಬ್ರೈಲ್ ಅವ್ರ ಬಗ್ಗೆ ನಿಮಗೆ ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಇದನ್ನ ಮುಖ್ಯ ಅದು. ಸೊ ಇವ್ರ ಬಗ್ಗೆ, ಈ ವ್ಯಕ್ತಿ ಬಗ್ಗೆ ನೀವು ಚೆನ್ನಾಗಿ ತಿಳ್ಕೊಳ್ಳಿ. 1809 ಈ ವ್ಯಕ್ತಿಯವರು ಅವ್ರ ಬಗ್ಗೆ ಅವರು ಹುಟ್ಟಿದ್ದು ಮತ್ತೆ ಅವ್ರ ಜರ್ನಿ ಫುಲ್ ನೀವು ತಿಳ್ಕೊಳ್ಳಿ, ಇದು ತುಂಬಾ ಮುಖ್ಯ. ಸೊ ನೆಕ್ಸ್ಟ್ ಬಂದು ಇದು ಎಕ್ಸ್ಪ್ಲೋರ್ ದ ವರ್ಲ್ಡ್ ಆಫ್ ಅನಿಮಲ್ಸ್. ಇಲ್ಲಿ ಮ್ಯೂಸಿಕ್ ಬಗ್ಗೆ ಎಕ್ಸ್ಪ್ಲೋರ್ ಮಾಡಿದೀವಿ, ಇಲ್ಲಿ ನಾವು ಅದೇ ರೀತಿ. ಸೊ ಇಲ್ಲಿ ನೋಡಿ, ಇದು ಜಾಗ್ವಾರ್. ಇದು ಈ ತರ ಕ್ಲಿಕ್ ಮಾಡಿದಾಗ ಎಲ್ಲೆಲ್ಲಿಂದ ಬರುತ್ತೆ, ಯಾವ ಓಕೆ ಯಾವ ಯಾವ ಕಾಂಟಿನೆಂಟ್ ಅಥವಾ ಯಾವ ದೇಶದಲ್ಲಿ ಇದು ಇರುತ್ತೆ ಅಂತ ನೋಡೋದಾದ್ರೆ ಅಲ್ಲಲ್ಲಿ ತೋರಿಸುತ್ತೆ ಇದು. ನೆಕ್ಸ್ಟ್ ಇಲ್ಲಿ ಕ್ಲಿಕ್ ಮಾಡಿದಾಗ, ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಜಾಗ್ವಾರ್ ಅಲ್ಲಿ ಕರೆಕ್ಟ್ ಆಗಿ ಕ್ಲಿಕ್ ಮಾಡ್ಬೇಕು ನಾನು. ಜಿರಾಫ್ ಅಲ್ಲಿ ಇಲ್ಲಿ ಬರ್ಬೋದಾ ಕರೆಕ್ಟ್ ಆಗಿ, ಇದು ಇಲ್ಲಿ ಬರುತ್ತೆ. ಮತ್ತೆ ಬೈಸನ್ ಅನ್ನೋದು ಇಲ್ಲಿ ಬರುತ್ತೆ, ಈ ಕಂಟ್ರಿನಲ್ಲಿ ಬರುತ್ತೆ, ಇದೊಂದು ಈ ತರ ಈ ತರ. ಸೊ ನೆಕ್ಸ್ಟ್ ಬಂದು ಇದು ಮೇಜ್. ಮೇಜ್ ನೋಡಿ, ಯೂಸ್ ದಿ ಆರೋ ಕೀಸ್ ಟು ಗೈಡ್ ಟಕ್ಸ್ ಔಟ್, ಯೂಸ್ ದಿ ಸ್ಪೇಸ್ ಕೀ ಟು ಸೀ. ಸೊ ಮುಂಚಾದ್ರೆ ನಮಗೆ ಈ ಇದನ್ನ ಪ್ಲೇ ಮಾಡ್ಬೇಕಾದ್ರೆ ನಮಗೆ ಒಂದು ಈ ತರ ಬರ್ತಾ ಇತ್ತು, ನಮಗೆ ಕಾಣಿಸ್ತಾ ಇತ್ತು ಇಲ್ಲಿ ಲೈನ್ ಹೆಂಗ್ ಹೋಗ್ಬೇಕಂತ. ಇಲ್ಲಿ ನಮಗೆ ಕಾಣಿಸ್ಬೇಕಂದ್ರೆ ನಮ್ಮ ಕೀಬೋರ್ಡ್ ಅಲ್ಲಿ ಸ್ಪೇಸ್ ಬಾರ್ ನ ಪ್ರೆಸ್ ಮಾಡಿದ್ರೆ ಇಲ್ಲಿ ಬರುತ್ತೆ, ನಮಗೆ ಯಾವ ತರ ಹೋಗ್ಬೇಕಂತ ಗೊತ್ತಾಗುತ್ತೆ. ಮತ್ತೆ ತಿರುಗ್ತೀನಿ ನಾನು. ಸೊ ತಿರುಗ್ದೆ,
ಮತ್ತೆ ಮುಂದೆ ಹೋದೆ ಈ ತರ ಸೋ ಈ ತರ ಫಸ್ಟ್ ಸ್ಪೇಸ್ ಬಾರ್ ನ ಕೊಡಿ ನಿಮಗೆ ದಾರಿ ಗೊತ್ತಾಗುತ್ತೆ ಆಮೇಲೆ ನೀವು ಸೋ ಆರೋ ಕೀಸ್ ನ ಬಳಸಿಕೊಂಡು ಇದನ್ನ ಲೆಫ್ಟ್ ರೈಟ್ ಮೂವ್ ಮಾಡಿಕೊಂಡು ಇಲ್ಲಿಗೆ ಕಳಿಸಬಹುದು ಇದನ್ನ ಸೊ ಎಷ್ಟು ಲೆವೆಲ್ಸ್ ಇದೆ ಅಂತ ನೋಡ್ಕೊಳ್ಳಿ 25 ಲೆವೆಲ್ಸ್ ಇದೆ ಇದನ್ನ ಇದು ಸ್ವಲ್ಪ ಕಷ್ಟ ಆಗೋದು ನಿಮಗೆ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡೆ ಟೈಪ್ ಮಾಡಿ ಅಷ್ಟೇ ಯಾವಾಗ ಬೇಕು ಅವಾಗ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಸ್ಪೇಸ್ ಬಾರ್ ನ ಕಾಣಿಸುತ್ತೆ ಮತ್ತೆ ಆರೋ ಕೀಸ್ ನ ಪ್ರೆಸ್ ಮಾಡ್ಕೊಂಡು ಮುಂದೆ ಹೋಗಿ ಮತ್ತೆ ಇನ್ನೊಂದ್ಸಲ ಪ್ರೆಸ್ ಮಾಡಿ ಈ ತರ ಸೊ ನೆಕ್ಸ್ಟ್ ಇದು ಡಿಸ್ಕವರ್ ದ ಬ್ರೈಲ್ ಸಿಸ್ಟಮ್ ಬ್ರೈಲ್ ಸಿಸ್ಟಮ್ ನಂಬರ್ ಕಲಿಬೇಕಂದ್ರೆ ABCDEFGHIJA to Z ಜಸ್ಟ್ ಈ 0 1 2 3 4 5 ಈ 2 4 6 ಆರು ಈ ತರ ಚಿಕ್ಕ ಬಟನ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಬಹುದು ಎ ಅಂತ ನಾವು ಜಿ ಅಂತ ಇದೆ ಜಿ ನ ಕೊಡ್ಬೇಕಂದ್ರೆ ಇಲ್ಲಿ 1 2 3 4 ಈ ತರ ಕೊಡ್ಬೇಕು 1 2 3 4 ನೋಡಿ ಇಲ್ಲಿ ಬಿ ಅಂತ ಇದನ್ನ ನೀವು ನೆನ್ಪಿಟ್ಕೊಬೇಕು ನೀವು ಅವಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಸೊ ಬಿ ಅಂತ ಇದೆ ಬಿ ಬಿಡಬೇಕಂದ್ರೆ ಇಲ್ಲಿ ಇದು ಇಲ್ಲಿ ನೋಡ್ಕೊಂಡು ನಾವು ಟೈಪ್ ಮಾಡ್ತಿದೀವಿ ಇಲ್ಲಿ ನೋಡ್ಕೊಂಡು ಇಲ್ಲಿ ಕ್ಲೀನ್ ಟೈಪ್ ಫಸ್ಟ್ ನೋಡ್ಕೊಂಡು ಟೈಪ್ ಮಾಡಿ ಇದನ್ನ ನೆನ್ಪಿಟ್ಕೊಳ್ಳಿ ಎಫ್ ಅಂದ್ರೆ 1 2 3 ಸೊ ಇವಾಗ ನೆಕ್ಸ್ಟ್ ಲೆವೆಲ್ ಗೆ ಹೋಗೋದಾದ್ರೆ ಇಲ್ಲಿ ನೋಡ್ತೀನಿ ನೋಡಿ ಹೆಚ್ಚಿದೆ ಹೆಚ್ಚಿಗೆ ನೋಡಿ ನೆನ್ಪಿಟ್ಕೋಬೇಕು ಎ ಅಂದ್ರೆ ಇದು ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಸೊ ಅದೇ ರೀತಿ ನಮಗೆ ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಜೆ ಇತ್ತು ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಇದೆ ಇದು ಕಾಣಿಸಲ್ಲ ಇಲ್ಲಿ ಬೇಕಂದ್ರೆ ಅದು ತೋರಿಸುತ್ತೆ ಇದು ಓ ಅಂತ ಓ ಇದ್ದಾಗ ಏನ್ ಬೇಕು ಎಲ್ಲಿದೆ ಇಲ್ಲಿ ಈ ತರ ಟೈಪ್ ಮಾಡಬಹುದು ಸೊ ಜಂಬಲ್ಡಾಗ ಚೇಂಜ್ ಆಗ್ತಾ ಇರುತ್ತೆ ಅದು ಸೊ ನೆಕ್ಸ್ಟ್ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಸೊ ಸೊ ಬ್ಲೈಂಡ್ ಪೀಪಲ್ ಯಾರು ಕಣ್ಣು ಕಾಣಿಸಲ್ಲಲ್ವಾ ಸೊ ಅವರಿಗೆ ನಂಬರ್ಸ್ ನ ಮತ್ತೆ ಆಲ್ಫಾಬೆಟ್ಸ್ ನ ಇದೇ ತರ ಅವರು ಮುಟ್ಟಿ 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 ಹೇಳ್ತಾರೆ ಅವರು ಈ ಇದನ್ನೆಲ್ಲ ಜೋಡಿಸ್ಕೊಂಡು ಅವರು ಓದೋದನ್ನ ಕಲಿತಾರೆ ಅಂದ್ರೆ ಸೊ ಬ್ಲೈಂಡ್ ಪೀಪಲ್ ಈ ತರ ಓದ್ತಾರೆ ಅಂತ ಹೇಳೋದಕ್ಕೆ ನೀವು ಇದನ್ನ ನಿಧಾನಕ್ಕೆ ಕಲಿತ್ಕೊಳ್ಳಿ ಆಕ್ಚುಲಿ ಕೂತ್ಕೊಂಡು ಸೊ ನೆಕ್ಸ್ಟ್ ಅಡ್ವಾನ್ಸ್ಡ್ ಕಲರ್ಸ್ ಕ್ಲಿಕ್ ಆನ್ ದಿ ಸೊ ಕಲರ್ಸ್ ಇಲ್ಲಿ ನಾನು ತೋರಿಸ್ತೀನಿ ಕೋರಲ್ ಬಟ್ ಕೋರಲ್ ಇದ ಕಲರ್ ಇದಿರ್ಬೋದ ಸೊ ಕೋರಲ್ ಅಂತ ಬಂದಾಗ ಇದಿರುತ್ತೆ ಕೋರಲ್ ಬಟರ್ಫ್ಲೈ ಇದು ಸ್ವಲ್ಪ ಅಡ್ವಾನ್ಸ್ ಕಲರ್ಸ್ ಇದು ಇದು ಕೋರಲು ನೆಕ್ಸ್ಟ್ ಕೋಬಾಲ್ಟ್ ಇದಿರ್ಬೋದ ತಪ್ಪಿದ್ರೆ ಇದು ಬರುತ್ತೆ ಕ್ಲಾರೆಟ್ ಕ್ಲಾರೆಟ್ ಇದು ಬರ್ಬೋದ ಇದು ಕ್ಲಾರೆಟ್ ನೆಕ್ಸ್ಟ್ ಈ ಕಲರ್ ಇದು ನೋಡಿ ಆಲ್ಮಂಡು ಆಲ್ಮಂಡ್ ಅಂದ್ರೆ ಇದು ನೆಕ್ಸ್ಟ್ ಕಾರ್ನ್ ನೆಕ್ಸ್ಟ್ ನೇವಿ ನೇವಿ ಇದು ಬರ್ಬೋದು ನೆಕ್ಸ್ಟ್ ಚೀಸ್ ನಟ್ ಇಲ್ಲಿದೆ ನೆಕ್ಸ್ಟ್ ಸೊ ಇದು ಸ್ವಲ್ಪ ಅಡ್ವಾನ್ಸ್ಡ್ ಕಲರ್ಸ್ ಇದೆ ರೂಬಿ ಅದೆಲ್ಲ ರೂಬಿ ಇದು ನೋಡಿ ಆಲ್ಮಂಡ್ ಸೊ ಆಲ್ಮಂಡ್ ಬಂದು ಇದು ಬರುತ್ತೆ ಸೊ ಈ ತರ ನಿಮಗೆ ಸ್ಯಾಫೈರ್ ನಿಮಗೆಲ್ಲ ಹೊಸ ಹೊಸ ಕಲರ್ಸ್ ನ ಕಲಿಯೋದಕ್ಕೆ ಇದು ಅವಕಾಶ ಮಾಡಿಕೊಡುತ್ತೆ ಇದೆಷ್ಟು ಲೆವೆಲ್ಸ್ ಇದೆ ಅಂತ ನೋಡಿ 20 ಲೆವೆಲ್ಸ್ ಇದೆ ಸೊ ಬೇರೆ ಬೇರೆ ಕಲರ್ಸ್ ಹೊಸ ಹೊಸ ಕಲರ್ಸ್ ನ ಕಲಿಯೋದಕ್ಕೆ ಇದೊಂದು ಅವಕಾಶ ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಒನ್ ಬ್ರೈಲಿ ಫನ್ ಅಂತ ಇರುತ್ತೆ ನಾನು ತೋರಿಸ್ತಾ ಇದ್ದೆ ಸೊ ಎ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಇದು ನೀವು ನೆನ್ಪಿಟ್ಕೊಂಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಸೊ ಬಿ ಅಂತ ಇದೆ ಬಿ ಒಂದು ಈ ತರ ಟೈಪ್ ಮಾಡಬೇಕು ಸೂಪರ್ ಸೊ ಸಿ ಅಂತ ಬಂದಾಗ ಇದು ಮತ್ತೆ ಇದು ಟೈಪ್ ಮಾಡ್ತೀರಾ ಪರ್ಫೆಕ್ಟ್ ಡಿ ಅಂತ ಬಂದಾಗ ಇದು 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 ಬರುತ್ತೆ ಅನ್ಸುತ್ತೆ ಸೂಪರ್ ಸೊ ಸೊ ಇ ಅಂತ ಬಂದಾಗ ನೆಕ್ಸ್ಟ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಬೇಕಂದ್ರೆ ಮತ್ತೆ ಈ ಗೇಮಿಗೆ ಬಂದು ಇಲ್ಲಿ ನೋಡ್ಕೊಳ್ಳಿ ಬೇಕಂದ್ರೆ ಈ ಗೇಮಿಗೆ ಬಂದು ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ ಅಷ್ಟೇ ಸೊ ಇವತ್ತು ಹೇಳ್ಕೊಟ್ಟಿರೋದು ಇಷ್ಟು ಟೋಟಲ್ ಎಷ್ಟು 7 ಸೊ ಹತ್ರ ಇಷ್ಟು ಹತ್ರದ ಒಂದು ಎಷ್ಟಿದೆ ಇಲ್ಲಿ ಸೊ ಒಂದ್ ಲೈನ್ ಅಲ್ಲಿ 7 ಇದೆ ಸೊ 7 4 28 28 ಚಟುವಟಿಕೆಗಳಿದೆ ಇದೆಲ್ಲ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದೀವಿ ಸೊ ದಯವಿಟ್ಟು ಒಂದೊಂದಾಗಿ ನಿಧಾನವಾಗಿ ಓಪನ್ ಮಾಡಿ ಪ್ರತಿಯೊಂದು ಲೆವೆಲ್ ಆಡ್ತಾ ಬನ್ನಿ ಆಗ ನಿಮಗೆ ಸ್ವಲ್ಪ ನಿಧಾನಕ್ಕೆ ಆಡಿ ಏನ್ ತೊಂದ್ರೆ ಇಲ್ಲ ಅರ್ಜೆಂಟ್ ಏನಿಲ್ಲ ಪ್ರತಿಯೊಂದು ಸೊ ತುಂಬಾ ಏಕಾಗ್ರತೆಯಿಂದ ಕ್ಲೀನ್ ಆಗಿ ನೋಡ್ಕೊಂಡು ಆಡಿದಾಗ ನಿಮಗೆ ಕಲೀಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಸೊ ಎಸ್ಪೆಷಲಿ ಈ ತರ ಇದನ್ನೆಲ್ಲ ಆಡ್ಬೇಕಾದ್ರೆ ಇದನ್ನ ಆಡ್ಬೇಕಾದ್ರೆ ಇದನ್ನ ಆಡ್ಬೇಕಾದ್ರೆ ಈ ಲೊಕೇಟ್ ದ ಕಂಟ್ರೀಸ್ ಎಲ್ಲ ನೋಡ್ಬೇಕಾದ್ರೆ ಇದನ್ನ ಆಡ್ಬೇಕಾದ್ರೆ ಸೊ ಈ ತರ ಗೇಮ್ಸ್ ಈ ಚಟುವಟಿಕೆ ಎಲ್ಲ ಆಡ್ಬೇಕಾದ್ರೆ ಸ್ವಲ್ಪ ನೀವು ಗಮನ ಇಟ್ಟು ನೋಡಿದಾಗ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಇದನ್ನ ಒಂದು ಪ್ರಾಬ್ಲಮ್ ಇದೆ ಇದನ್ನ ಸಾಲ್ವ್ ಮಾಡೋದಕ್ಕೆ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಮತ್ತೆ ಮುಂದಿನ ಸೆಷನ್ ಅಲ್ಲಿ ನಿಮಗೆ ಇದು ಮತ್ತೆ ಇದು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಇವತ್ತು ಹೇಳ್ಕೊಟ್ಟಿರೋದನ್ನ ಇವತ್ತು ಹೇಳ್ಕೊಟ್ಟಿರೋದು ಸೊ ಈ ಸೆಷನ್ ಅಲ್ಲಿ ಹೇಳ್ಕೊಟ್ಟಿರೋದು ಮತ್ತೆ ಆದ್ರೆ ಹಿಂದಿನ ಸೆಷನ್ ಅಲ್ಲಿ ಇವನ್ನೆಲ್ಲ ಹೇಳ್ಕೊಟ್ಟಿರೋದ್ರ ಬಗ್ಗೆ ನೀವು ಸೊ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು